जिले गंगावती नगर कोगळते दूरदल्लिरो लक्ष्मी क्यांपनल्ली प्रार्थने हेसरल्ली कोमु गलभे संचु रूपिसिरो आरोप केळि बंदिदे। प्रार्थने हेसरल्ली मसीदियल्ली हिंदूगळ कत्तु कुयोदागि प्रार्थने माडिदरंते। इदक्के रोच्चिगेद्द स्थळीयरु अल्ली जमावणे आगिद्रु। पोलीसरु हिंदू पर संघटने मुखंडरु जमावणे आगिद्रु। अवनु कत्तु कुयोदागि हेळ्ताने, कत्तु कुयिलि नोडोण अंत आक्रोश व्यक्तपडिसिद्रु। पोलीसरोंदिगे अल्ली सेरिद हिंदू संघटने मुखंडरु वाग्वाद माडिद्रु। एनु लक्ष्मी क्यांप्नल्ली एकाएकि हीगे जन सेरोके कारण आ ओंदु मातु एकाएकि हीगे जन सेरोके कारणवागिदे। लक्ष्मी क्यांप्नल्ली प्रार्थने माडुवाग मसीदियल्ली हिंदूगळ कत्तु कुयोदागि मातनाडिरो आरोप केळिबंदिदे। प्रार्थने वेळे अदन्न केळिसिकोंड जन हीगे सेरिद्रु। एनु लक्ष्मी क्यांप्नल्ली इरो मसीदियु अक्रमवागिदे अन्नो आरोप इदे। याकंद्रे पार्क जागदल्ली मसीदि निर्माण माडिरो आरोप केळिबंदिदे। मसीदियल्ली प्रार्थने माडोकु अनुमति पडेदिल्ल, हीगागि अल्लि मसीदि हेसरल्लि एनो नडेदिदे अन्नोदु मेल्नोटक्के कंडुबर्तदे। शांतवागिद्द गंगावतियल्लि प्रार्थने हेसरल्लि गलभे सृष्टि माडिद्र अन्नो अनुमान मूडिदे। ಅದು ಪಬ್ಲಿಕ್ ಪಾರ್ಕ್ ನಲ್ಲಿ ಅದು ಪರ್ಮಿಷನ್ ಇರೋ ಜಾಗದಲ್ಲಿ ಒಂದು ಮದರಸಾ ಸ್ಕೂಲ್ ಆ ಸ್ಕೂಲ್ ನಲ್ಲಿ ನಮಾಜ್ ಮಾಡಲಿಕ್ಕೆ ಅವಕಾಶ ಇಲ್ಲ ಬಟ್ ಆ ಸ್ಕೂಲ್ ನಲ್ಲಿ ನಮಾಜ್ ಮಾಡ್ತಾ ಇದ್ದಾರೆ ನಮಾಜ್ ಮಾಡೋ ಟೈಮ್ ನಲ್ಲಿ ಏನು ಹೇಳಿದ್ರು ಅಂದ್ರೆ ಹಿಂದೂಗಳ ಕತ್ತು ಕೊಯ್ಬೇಕು ಬಟ್ ಅಲ್ಲಿ ಸುತ್ತಮುತ್ತ ಇರತಕ್ಕಂತ ಜನರಿಗೆ ಆ ಭಾಷೆ ಅರ್ಥ ಆಗ್ತಾ ಇದ್ದಿಲ್ಲ ಅಂತ ಇದುವರೆಗೂ ಬಟ್ ನನಗೇನು ಅದು ಹೇಳ್ತಾ ಇದ್ದರು ಓ ಹಿಂದೂ ಅಂಕ ಕತ್ ಕ್ಯಾ ಬೋಲ್ತಾರೆ ಕುತ್ತಿಗೆ ಕೊಯ್ಬೇಕು ಹಿಂದಿ ಒಳಗೆ ಕುತ್ತಿಗೆ ಕೊಯ್ಬೇಕು ಕತ್ ಕಾಟ್ನ ಹೈ ಅಂದ್ರೆ ಹಿಂಗ್ ಹೇಳ್ತಾರೆ ಬಟ್ ಯಾವುದೇ ಸಂದರ್ಭ ಬಂದರೂ ಕೂಡ ನಾವು ನಿಮಗೆ 5 ನಿಮಿಷದಲ್ಲೂ ಕೂಡ ನಾವು ಹೇಳಬಹುದು ಇಲ್ಲ 10 ನಿಮಿಷದಾಗೂ ಹೇಳಬಹುದು ನಿಮ್ಮ ಕೈಯಲ್ಲಿ ಯಾವ ಹಿಂದೂ ಸಿಗ್ತಾನೆ ಅವನ್ನ ನೀವು ಕತ್ ಕೊಯ್ಬೇಕು ಅಂತ ಅಂತ ಹೇಳಿ ಆ ರೀತಿ ಪ್ರಚೋದನಕಾರಿ ಅದು ನಮಾಜ್ ಲಕ್ಷ್ಮಿ ಕ್ಯಾಂಪ್ನಲ್ಲಿ ಒಂದೇನೋ ಪ್ರಕರಣ ಆಗಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ನಗರಸಭೆ ಮತ್ತು ಪೊಲೀಸ್ ಇಲಾಖೆಗೆ ಕೇಳಿಕೊಳ್ಳೋದು ಏನಂತಂದ್ರೆ ಈ ತರ ದೇಶದಲ್ಲಿ ಹಲವಾರು ಈ ತರ ಅನಧಿಕೃತ ಕಟ್ಟಡಗಳು ಧಾರ್ಮಿಕ ಕೇಂದ್ರಗಳು ಸಾಕಷ್ಟು ಒಂದು ವಿಷಯಗಳು ಇವತ್ತು ಚರ್ಚೆಯಲ್ಲಿ ಇದ್ದಾವೆ ದಿನ ಬೆಳಗಾದ್ರೆ ನೋಡ್ತಾ ಇದೀವಿ ಟಿವಿ ಒಳಗೆ ಅದೇ ಒಂದು ಸನ್ನಿವೇಶ ನಮ್ಮ ಗಂಗಾವತಿಯಲ್ಲಿ ಕೂಡ ಏರ್ಪಟ್ಟಿದೆ ಹಾಗಾಗಿ ಯಾವುದೇ ಇರಲಿ ಯಾವುದೇ ಒಂದು ಧಾರ್ಮಿಕ ಕೇಂದ್ರ ಇರಲಿ ಅದು ಒಂದು ಕಾನೂನುಬದ್ಧವಾಗಿರಬೇಕು ಅಂತದ್ದು ಯಾವುದೇ ಅನಧಿಕೃತವಾಗಿದ್ದಲ್ಲಿ ಮದರಸಾ ಇರಲಿ ಯಾವುದೇ ಇರಲಿ ತೆರವುಗೊಳಿಸುವಂತ ಕಾರ್ಯವನ್ನ ಪೊಲೀಸ್ ಇಲಾಖೆ ಮತ್ತು ನಗರಸಭೆ ಮಾಡಿ ಗಂಗಾವತಿಯಲ್ಲಿ ಶಾಂತಿ ಉಂಟು ಮಾಡುವಂತ ಕೆಲಸ ಮಾಡಬೇಕು ಲಕ್ಷ್ಮೀ ಕ್ಯಾಂಪ್ನಲ್ಲಿ ಒಂದೇನು ಪ್ರಕರಣ ಆಗಿದೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ನಗರಸಭೆ ಮತ್ತು ಪೊಲೀಸ್ ಇಲಾಖೆಗೆ ಕೇಳಿಕೊಳ್ಳೋದು ಏನಂತಂದ್ರೆ ಈ ತರ ದೇಶ